ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಶಿಕ್ಷಕ ಅಂದ್ರೆ ಬದುಕಿನ ಶಿಲ್ಪಿ. ಸಮಾಜದಲ್ಲಿ ಎಷ್ಟೇ ಎತ್ತರದ ಸ್ಥಾನಕ್ಕೆ ಏರಿರಲಿ, ಸಾಧನೆ ಮಾಡಿರಲಿ, ಅದರ ಹಿಂದೆ ಶಿಕ್ಷಕರು ನೀಡಿದ ಜ್ಞಾನ ಪ್ರೇರಣೆಯನ್ನ ಎಂದಿಗೂ ಮರೆಯಲಾಗದು. ಗುರು ಎಂದರೆ ಶಾಲೆಯಲ್ಲಿ ಕಲಿಸಿದವರು ಮಾತ್ರವಲ್ಲ, ಬದುಕಿನ ಪ್ರತಿ ಹಂತದಲ್ಲಿಯೂ ಶಿಕ್ಷಕರು ಜೀವನ ಪಾಠ ಕಲಿಸಿದವರು ನೆನಪಾಗಿ ಸ್ಫೂರ್ತಿ ತುಂಬುತ್ತಾರೆ. ಸಮಾಜದ ವಿವಿಧ ರಂಗದ ಗಣ್ಯರು ತಮ್ಮನ್ನ ಪ್ರಭಾವಿಸಿದ ಶಿಕ್ಷಕರು ಯಾರು ಮತ್ತು ಹೇಗೆ ಅವರು ದಿಕ್ಸೂಚಿಯಾದರು ಎಂಬುದನ್ನ ಅಕ್ಷರ ತೋರಣದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ವಿಶೇಷಕ್ಕಾಗಿ ವಿಜಯ ವಿಹಾರ ನೋಡಿ. ಗೆಳೆಯರನ್ನ ಸಲುಗೆಯಿಂದ ಏನ್ ಗುರು ಅಂತೀವಿ, ಗುರು ಅಣ್ಣ ಅಂತ ಸಂಬೋಧಿಸುವ ಸರೀಕರಲ್ಲಿ ಕೂಡ ಗುರುತ್ವ ಇರುತ್ತೆ. ನನಗೆ ಕೆಲವೇ ಕೆಲವು ಮಂದಿ ಸರಿದಾರಿ ತೋರುವ ಗೆಳೆಯರಿದ್ದಾರೆ, ಅವರೆಲ್ಲ ಗುರು ಸಮಾನರೇ. ಹೀಗೆನ್ನುತ್ತಾರೆ ಖ್ಯಾತ ಸಾಹಿತಿ ಹಾಗೂ ನಿರ್ದೇಶಕ ನಾಗದಿಹಳ್ಳಿ ಚಂದ್ರಶೇಖರ್. ಶಿಕ್ಷಕರ ದಿನಕ್ಕೆ ಪೂರಕವಾಗಿ ಅವರು ಇಂದಿನ ಸೆಲೆಬ್ರಿಟಿ ಕಾರ್ನರ್ನಲ್ಲಿ ಹಲವು ವಿಚಾರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ವಿಶೇಷಕ್ಕಾಗಿ ಚಿಂತನ ಪುಟ ನೋಡಿ. ರಾಜ್ಯ ಸರ್ಕಾರ ವಾರ್ಡ್ ಮರುವಿಂಗಡಣೆ ಕಾರಣ ಮುಂದಿಟ್ಟು ಬಿಬಿಎಂಪಿ ಚುನಾವಣೆ ಮುಂದಿಡುವಲ್ಲಿ ಯಶಸ್ವಿಯಾಗಿದ್ದು ಗೊತ್ತೇ ಇದೆ. ಇದೀಗ ಅದೇ ತಂತ್ರವನ್ನು ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ವಿಚಾರದಲ್ಲಿ ಪ್ರಯೋಗಿಸಿದೆ. ಪುನರ್ ವಿಂಗಡಣೆ ಅಧಿಕಾರವನ್ನ ಚುನಾವಣಾ ಆಯೋಗದಿಂದ ಬೇರ್ಪಡಿಸಿ ಪ್ರತ್ಯೇಕ ಆಯೋಗ ರಚನೆಯತ್ತ ಹೆಜ್ಜೆ ಇಟ್ಟಿದೆ. ಅಷ್ಟಕ್ಕೂ ಈ ನಡೆ ಸಕ್ಸಸ್ ಆಗುತ್ತಾ, ಸರ್ಕಾರದ ತಂತ್ರಕ್ಕೆ ಹೈಕೋರ್ಟ್ ಮಣೆ ಹಾಕುತ್ತಾ? ಸಚಿವ ಸಂಪುಟದ ಈ ನಿರ್ಧಾರ ಕುರಿತ ವಿಶ್ಲೇಷಣಾತ್ಮಕ ವರದಿಗಾಗಿ ಮುಖಪುಟ ನೋಡಿ. ಅವನಿಗೆ ಇಬ್ಬರು ಪ್ರಿಯಸೇರು, ಯುವತಿಯರ ಜೊತೆಗೆ ಇಡೀ ಊರಿಗೆ ಸತ್ಯ ತಿಳಿತು. ಸಾಕಷ್ಟು ಬಾರಿ ಪಂಚಾಯಿತಿಯೂ ಆಯ್ತು, ಆದರೆ ಅವನನ್ನ ಬಿಡಲೊಲ್ಲೆ ಅಂತ ಇಬ್ಬರು ಪಟ್ಟು ಹಿಡಿದ್ರು. ಅವರಲ್ಲೊಬ್ಳು ವಿಷ ಸೇವಿಸಿ ಆತ್ಮಹತ್ಯೆಗೂ ಯತ್ನಿಸಿದ್ಲು. ಊರಿನವರಿಗೆ ಧರ್ಮ ಸಂಕಟ. ಕೊನೆಗದಾಗಿ ಕಂಡುಕೊಂಡಿದ್ದೇ ಟಾಸ್ ನಿರ್ಧಾರ. ಟಾಸ್ನಲ್ಲಿ ಯಾರು ಗೆಲ್ತಾರೋ ಅವರಿಗೆ ಯುವಕ ಎಂಬ ತೀರ್ಮಾನವಾಯಿತು. ಆಮೇಲೇನಾಯ್ತು? ಈ ಲವ್ ಸ್ಟೋರಿಯ ರೋಚಕ ವಿಚಾರಕ್ಕಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಅನಂತನಾಗ್ ಶನಿವಾರ 74ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯಾನಂದ ಚಿತ್ರದ ನಿರ್ಮಾಪಕ ಆನಂದ್ ಸಂಕೇಶ್ವರ ವಿಶೇಷವಾದ ಉಡುಗೊರೆ ನೀಡಿದ್ದಾರೆ. ಅದೇನು ಗೊತ್ತೇ, ವಿಜಯಾನಂದ ಚಿತ್ರದಲ್ಲಿನ ಅನಂತನಾಗ್ ಅವರ ಪಾತ್ರ ಪರಿಚಯಿಸುವ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಜೀವನ ಮತ್ತು ಸಾಧನೆಯನ್ನ ಆಧರಿಸಿ ತಯಾರಾಗ್ತಾ ಇರುವ ವಿಜಯಾನಂದ ಚಿತ್ರದಲ್ಲಿ ಅನಂತನಾಗ್ ವಿಜಯ ಸಂಕೇಶ್ವರ ಅವರ ತಂದೆ ಪಾತ್ರ ಮಾಡ್ತಿದ್ದಾರೆ. ಈ ಸುದ್ದಿಗಾಗಿ ವಿಜಯವಾಣಿ ಓದಿ. ಅಫ್ಘಾನಿಸ್ತಾನವನ್ನು ನಿಯಂತ್ರಣಕ್ಕೆ ಪಡೆದ ಬಳಿಕ ಪಂಜೀರ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಲು ಮುಂದಾಗಿರೋ ತಾಲಿಬಾನ್ ಉಗ್ರರ ಜೊತೆಗೆ ಪಾಕಿಸ್ತಾನ ಸೇನೆ ಕೈಜೋಡಿಸಿರುವ ಆರೋಪ ಕೇಳಿಬಂದಿದೆ. ಪಾಕ್ ಸೇನೆಯ 2 ಬೆಟಾಲಿಯನ್ ಕಮಾಂಡೋಗಳು ತಾಲಿಬಾನ್ ಉಗ್ರರನ್ನ ಕೂಡಿಕೊಂಡಿರುವುದಕ್ಕೆ ಪುರಾವೆ ಸಿಕ್ಕಿರುವುದಾಗಿ ಪಂಜೀರ್ ಜನತೆ ಹೇಳಿಕೊಂಡಿದ್ದಾರೆ. ಈ ನಡುವೆ 300 ತಾಲಿಬಾನಿಗರನ್ನ ಹತ್ಯೆಗೈದಿರುವುದಾಗಿ ಪಂಜೀರ್ ಸೇನೆ ಹೇಳಿಕೊಂಡಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಭಾರತದ ಕ್ರೀಡಾಪಟುಗಳು ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭರ್ಜರಿ ಪದಕ ಬೇಟೆ ಮುಂದುವರೆಸಿದ್ದಾರೆ. ಶೂಟರ್ ಮನೀಶ್ ನರ್ವಾಲ್ ಮತ್ತು ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಕ್ರೀಡಾ ಸ್ಪರ್ಧೆಯ 11ನೇ ದಿನವಾದ ಶನಿವಾರ ಚಿನ್ನದ ಪದಕಕ್ಕೆ ಮುಂದಿಟ್ಟರು. ಶೂಟರ್ ಸಿಂಗರಾಜ್ ಅದಾನಾ ಬೆಳ್ಳಿ ಮತ್ತು ಬ್ಯಾಡ್ಮಿಂಟನ್ ಆಟಗಾರ ಮನೋಜ್ ಸರ್ಕಾರ್ ಕಂಚು ಜಯಿಸಿದ್ರು. ಕನ್ನಡಿಗ ಸುಹಾಸ್ ಯತಿರಾಜ್ ಮತ್ತು ಕೃಷ್ಣನಗರ್ ಬ್ಯಾಡ್ಮಿಂಟನ್ನ ಮತ್ತೆರಡು ವಿಭಾಗದಲ್ಲಿ ಫೈನಲ್ಗೇರಿ ಪದಕ ಖಚಿತಪಡಿಸಿದ್ರು. ಇದರೊಂದಿಗೆ ಕೂಟದಲ್ಲಿ ಭಾರತದ ಪದಕ ಗೆಲುವಿನ ಸಂಖ್ಯೆ 19ಕ್ಕೇರಿದೆ. ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ. ಇದಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.